ನಮ್ದು ಎರಡನೇ ಮೊದಲನೇ ದಿನ ಎರಡನೇ ಮ್ಯಾಚು ಇವ್ರ ಮೇಲೆ ಇವತ್ತೊಂದು ಟ್ರೈಲರ್ ಬರೀ ಬಿಟ್ಟಿದ್ದಾರೆ, ಕ್ಲಾಶ್ ಆಫ್ ದ ಚಕ್ರವರ್ತೀಸ್ ಅಂತ. ಭಾಳ ನೋಡಕ್ಕೆ ಚೆನ್ನಾಗಿ ನಾವು ಇನ್ನೂ ಬರ್ತೀವಿ ಅಂತ ಆಗೋಯ್ತು. ಬಟ್ ಈಗ ನಾವೇ ಕೇಳ್ಬಿಟ್ಟಿದ್ವಿ ತಾಳಿ ಹೇಗೆ ನಡೀತದೆ ಪ್ರಾಕ್ಟೀಸು. ಟೂ ಡೇಸ್ ಮಾಡಿದೆ ಸರ್, ಜಾಸ್ತಿ ಇಲ್ಲ ಬಟ್ ಕಾನ್ಫಿಡೆನ್ಸ್ ಇದೆ. ನಮ್ಮನ್ನ ಬೀಟ್ ಮಾಡ್ತೀವಿ ಅಂತ ಏನೇನು ಸ್ಟ್ರಾಟಜಿ ಆಗ್ತದೆ? ಒಂದ್ಸತಿ ಫಸ್ಟ್ ಟೈಮ್ ಅಂತೂ ಕಪ್ ಗೆದ್ದಾಯ್ತು, ಇನ್ನು ಏನೇನು ಆಸೆ ಇದೆ? ನಮ್ಮನ್ನು ಯಾವ ರೀತಿ ಟೂರ್ನಮೆಂಟಿಂದ ಹೊರಗಡೆ ಕಳಿಸ್ಬೇಕು ಅಂತ ಪ್ರಾಮಿಸ್. ಯಾರನ್ನು ಟೂರ್ನಮೆಂಟ್ ಇದೆ ಎಲ್ಲ, ಈ ಟೂರ್ನಮೆಂಟ್ ಇದ್ದಕ್ಕೆ ನಾವೆಲ್ಲ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ. ಸೊ 100% ಫೈಟ್ ಕೊಟ್ಟೆ ಕೊಡ್ತೀವಿ. ಹಾಗೆ ನಿಮ್ಮದು ಒಳ್ಳೆ ಟೀಮ್, ಕ್ರಿಸ್ ಗೇಲ್ ಇದ್ದಾರೆ ಮೇನ್ ಥಿಂಗ್, ಆಮೇಲೆ ನೀವು ಕ್ರಿಸ್ ಗೇಲ್ ಹೈಟ್ಲೆ ನೀವು ಇದ್ದೀರ. ಅಣ್ಣ ಅವರು ತುಂಬ ಟಾಲ್, ನಾವು ತುಂಬ ಲಾಂಗ್, ಅಷ್ಟೇ ಡಿಫ್ರೆನ್ಸ್ ತುಂಬ ಇದೆ. ಅವ್ರು ಭಾಳ ಎಲ್ಲ ಇದೆ. ಬಟ್ ಎನಿವೇ, ಹೌ ಲಾಂಗ್ ಇಸ್ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ಸುದೀಪ್ ಲಾಂಗ್ ಇಸ್ ಮೋರ್ ಪವರ್ಫುಲ್ ದನ್ ಟಾಲ್. ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ಲಾಂಗ್ ಇದೆ, ನೀವು ಇಟ್ಕೊಬೋದು. ನಾನು ಪ್ರಾಕ್ಟೀಸ್ ನಡೀತಾ ಇದೆ, ನೋ ಪ್ರಾಬ್ಲಮ್, ಚೆನ್ನಾಗಿ ನಡೀತಾ ಇದೆ. ಐ ಥಿಂಕ್ ಸುದೀಪ್ ಏನೇ ಮಾಡಿದ್ರು, ಐ ಥಿಂಕ್ ಇಟ್ಸ್ ವೆರಿ ಬ್ಯೂಟಿಫುಲ್ ದಿಸ್ ಬಾಲ್. ಆ್ಯಂಡ್ ಇದೆಲ್ಲ ಒಟ್ಟಿಗೆ ನಾವೆಲ್ಲರೂ ಸೇರ್ತಿರೋದು, ನಮ್ಗೆ ಅದು ಖುಷಿಯಾದ ವಿಷಯ ಮೇನ್ ಥಿಂಗ್ ಇದು. ಅದರಲ್ಲಿ ಆ ಒಟ್ಟಿಗೆ ಸೇರೋದ್ರ ಜೊತೆಲಿ ಒಂದು ಸೀರಿಯಸ್ನೆಸ್ ತಗೊಂಬರ್ಬೇಕಂತಿದೆಯಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಇವತ್ತು ಸಾಕಷ್ಟು, ಐ ಮೀನ್ ಲಾಟ್ ಆಫ್ ಪೀಪಲ್ ಹವ್ ಕಮ್ ಫಾರ್ವರ್ಡ್ ಯಾಕೆ ಇದು ಕೇಸಸ್ಗೋಸ್ಕರ. ನಮ್ಮ ಫ್ರೆಂಡ್ ಸರ್ಕಲ್ ಸರಿ ಎಲ್ಲರೂ ವಾಲಂಟಿಯರ್ ಅವ್ರು ಟಿಕೆಟ್ಸ್ ತಗೋಬೇಕು ಅಂತ ಬರ್ತಾ ಇದ್ದಾರೆ. ನಮ್ಗೆ ಅದು ಖುಷಿಯಾದ ವಿಷಯ, ಯಾಕಂದರೆ ಇದು ಸಕ್ಸಸ್ ಆಗ್ತದೆ, ನೆಕ್ಸ್ಟ್ ಇನ್ನೂ ಇಟ್ ವಿಲ್ ಗೋ ಟು ಅನದರ್ ಲೆವೆಲ್. ಇವಾಗ 2 ಡೇಸ್ ಮಾಡ್ತೀವಿ, ನಾಳೆ 3, ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಸೀಸನಿಂದ 4 ಡೇಸ್ ಅನ್ಕೊಂಡಿದ್ದು ಅಂದರೆ 4 ಡೇಸ್. ಈಗ ಏನಾಗಿದೆ, ಪ್ರತಿ ಟೀಮಿಗೆ 2 ಮ್ಯಾಚ್ ಬೀಳ್ತಾ ಇದೆ. ನೆಕ್ಸ್ಟ್ ಸೀಸನಿಂದ ಅಂದರೆ ಇದು ನಾನು ಮತ್ತು ಕೆ ಪಿ ಅವರು ಭಾಳ ಆತ್ಮೀಯವಾಗಿ ಕೂತ್ಕೊಂಡು ರಾತ್ರಿ ಕಾಫಿ ಕುಡಿಬೇಕಾದ್ರೆ ಡಿಸ್ಕಷನ್ ಮಾಡಿದ್ವಿ. ನಾವು ಪ್ರತಿ ಸೀಸನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ, ಮೊದಲನೇ ದಿನ ಎಲ್ಲರೂ ಸೇರಿ ನಮ್ಮ ಹೊರಗಡೆ ಆಗ್ತಾ ಇದ್ದಾರೆ 2 ಮ್ಯಾಚ್ ಇರೋದ್ರಿಂದ. ಸೊ ವಾಪಸ್ಸು ಬೌನ್ಸ್ ಬ್ಯಾಕ್ ಆಗೋಕ್ಕಾಗ್ತಾ ಇಲ್ಲ. ಅಟ್ ಲೀಸ್ಟ್ ನಾವೆಲ್ಲರಿಗೂ ಆಲ್ ಟೀಮ್ ಇರೋದ್ರಿಂದ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಆಡಿದ್ರೆ 1 ಟೀಮಿಗೆ 5 ಮ್ಯಾಚ್ ಸಿಗುತ್ತೆ. ಏನೋ ಒಂದು ಅವಾಗ ನಾನು ಆಸೆ ಸೆಕೆಂಡ್, ನಾನು ಇವತ್ತುವರೆಗೂ ನೀವು ನೋಟಿಸ್ ಮಾಡಿರ್ಬೋದು, ಫಸ್ಟ್ ಸೀಸನ್ನು ಸೆಕೆಂಡೇ ಕಾಲೇ ಇಡಲಿಲ್ಲ.